ಇವತ್ತು ನರೇಂದ್ರದಲ್ಲಿ ಮಾತಾಡುವಂಥ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರನ್ನು ವಿಷದ ಹಾವು ಇದರಲ್ಲಿ ವಿಷ ಇದೆಯೋ ಇಲ್ಲೋ ಅಂತ ಹೇಳಿ ನೀವು ಚೆಕ್ ಮಾಡೋಕ್ಕೆ ಹೋದರೆ ನೆಕ್ಕಿದ್ರೆ ನೀವು ಬಿದ್ದು ಸಾಯ್ತೀರಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಚುನಾವಣೆ ಬಂದಂಥ ಸಂದರ್ಭದಲ್ಲಿ ಕೂಡ ಪ್ರಧಾನಿ ನರೇಂದ್ರ ಮೋದಿಯವರ ಬಗ್ಗೆ ಹಗುರವಾಗಿ ಮಾತಾಡುವಂಥದ್ದು, ಅವಹೇಳನ ಮಾಡುವಂಥದ್ದು ನಿರಂತರವಾಗಿ ನಡೀತಾ ಇದೆ. ಮಲ್ಲಿಕಾರ್ಜುನ ಖರ್ಗೆ ಅವರು ಗುಜರಾತಿನ ಚುನಾವಣೆಗೆ ಹೋಗಿದ್ರು. ಗುಜರಾತಿನಲ್ಲಿ ಭಾಷಣ ಮಾಡುವಂಥ ಸಂದರ್ಭದಲ್ಲಿ ಮೋದಿ ಅವರು 100 ತಲೆಯ ರಾವಣ ಅನ್ನುವಂಥದ್ದನ್ನು ಹೇಳಿದರು. ಸೋನಿಯಾ ಗಾಂಧಿ ಕಾಂಗ್ರೆಸ್ಸಿನ ಅಧ್ಯಕ್ಷ ಆಗಿದ್ದಂಥ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರನ್ನ ಸಾವಿನ ಮಾರಾಟಗಾರ ವ್ಯಾಪಾರ ಮಾಡೋರು ಅಂತ ಜರಿದಿದ್ದು. ಪ್ರಿಯಾಂಕಾ ಗಾಂಧಿ ಮೋದಿಯವರನ್ನ ಹಿಟ್ಲರು, ಯಾವುದೇ ಕೆಲಸಕ್ಕೆ ಬಾರದವನು ಅನ್ನುವಂಥ ಮಾತನ್ನ ಹೇಳಿದರು. ಕರ್ನಾಟಕ ರಾಜ್ಯದ ಉಸ್ತುವಾರಿ ಸುರ್ಜೇವಾಲಾ ಕಬರ್ ಕುದೇಗಿ, ನಿನ್ನ ಕಬರ್ಸ್ಥಾನದಲ್ಲಿ ಉಳ್ತೀವಿ ಅನ್ನುವಂಥ ಮಾತನ್ನು ಹಿಂದೆ ಹೇಳಿದರು. ಅಂದರೆ ಕಾಂಗ್ರೆಸ್ನವರಿಗೆ ಯಾವುದೇ ಅಭಿವೃದ್ಧಿಯ ಎಜೆಂಡಾ ಇಲ್ಲ. ದೇಶದಲ್ಲಿ ಅತ್ಯಂತ ಪ್ರಸಿದ್ಧಿಯಾಗಿರುವಂಥ ಅಭಿವೃದ್ಧಿ ಕೆಲಸವನ್ನು ಮಾಡ್ತಾ ಇರುವಂಥ, ಇಡೀ ವಿಶ್ವದಲ್ಲೇ ಅತ್ಯಂತ ಒಳ್ಳೆಯ ಪ್ರಧಾನಿ ಅನ್ನುವಂಥ ಖ್ಯಾತಿಯನ್ನು ಪಡೆದಂಥ, ಯಾವ ವಿಶ್ವ ಇವತ್ತು ಮೋದಿಯವರ ಮಾತಿಗಾಗಿ ಕಾಯ್ತಾ ಇದೆ ಅಂಥ ಗೌರವ ಸಿಗ್ತಾ ಇರುವಂಥ ಪ್ರಧಾನಿ ನರೇಂದ್ರ ಮೋದಿಯವರಿಗೆ ಕಾಂಗ್ರೆಸ್ ಅವಹೇಳನ ಮಾಡಿದೆ. ರಾಹುಲ್ ಗಾಂಧಿ ಮೋದಿಯವರ ಜಾತಿ ಹಿಡಿದು ಮಾತಾಡಿದ್ದ. ಈ ರೀತಿ ಚುನಾವಣೆ ಬಂದಂಥ ಸಂದರ್ಭದಲ್ಲಿ ತಮ್ಮ ಅಭಿವೃದ್ಧಿ ಕೆಲಸವನ್ನು ಹೇಳೋದು ಬಿಟ್ಟು, ಅದರ ಬಗ್ಗೆ ಮಾತಾಡೋದು ಬಿಟ್ಟು, ಮೋದಿಯವರ ಬಗ್ಗೆ ಅತ್ಯಂತ ಕೆಟ್ಟದಾಗಿ ಮಾತಾಡುವಂಥದ್ದು ಪರಿಪಾಠ ಆಗಿದೆ. ಖರ್ಗೆ ಅವರು ಕೇವಲ ಕರ್ನಾಟಕದ ನಾಯಕ ಅಲ್ಲ, ಇವತ್ತು ರಾಷ್ಟ್ರೀಯ ಕಾಂಗ್ರೆಸ್ಸಿನ ರಾಷ್ಟ್ರೀಯ ಅಧ್ಯಕ್ಷರು. ಅವರ ಮಾತನ್ನು ಇಡೀ ದೇಶ ವಿದೇಶದಲ್ಲಿ ಕೇಳಿಸ್ಕೊತಾರೆ. ವಿದೇಶದ ಜನ ಭಾರತದ ಬಗ್ಗೆ ಏನು ತಿಳ್ಕೊತಾರೆ? ಮೋದಿಯವರು ಕೇವಲ ಮೋದಿ ಅಲ್ಲ, ಮೋದಿಯವರು ಈ ದೇಶದ ಪ್ರಧಾನಿ, ನಮ್ಮ ದೇಶವನ್ನು ಅವರು ರೆಪ್ರೆಸೆಂಟ್ ಮಾಡ್ತಾರೆ. ವಿದೇಶದಲ್ಲಿ ಗೌರವ ಇದೆ. ಇಂಥ ಪ್ರಧಾನಿ ಬಗ್ಗೆ ಅವಹೇಳನ ಮಾಡಿದ್ರ ಬಗ್ಗೆ ಇವತ್ತು ಚುನಾವಣಾ ಆಯೋಗಕ್ಕೆ ನಾವು ದೂರನ್ನು ಕೊಟ್ಟಿದ್ದೀವಿ. ತಕ್ಷಣ ಮಲ್ಲಿಕಾರ್ಜುನ ಖರ್ಗೆ ಅವರ ಸಭೆಗಳಿಗೆ ತಡೆಯನ್ನು ಹಾಕಬೇಕು, ಅವರಿಗೆ ಈ ರೀತಿ ಮಾತಾಡದಂತೆ ಆದೇಶವನ್ನು ಕೊಡಬೇಕು ಅನ್ನುವಂಥದ್ದನ್ನು ನಾವು ಚುನಾವಣಾ ಆಯೋಗಕ್ಕೆ ಮನವಿ ಮಾಡಿದ್ದೀವಿ. ತಕ್ಷಣ ನಮ್ಮ ಮನವಿಯನ್ನು ಆಲಿಸಬೇಕು ಮತ್ತು ಕಾನೂನು ಪ್ರಕಾರ ಕ್ರಮವನ್ನು ಕೈಗೊಳ್ಳಬೇಕು ಅನ್ನುವಂಥ ಆಗ್ರಹವನ್ನು ನಾನು ಮಾಡ್ತಾ ಇದ್ದೀನಿ. ಅಥವಾ ನಾಳೆ ಮತ್ತೆ ಹೋರಾಟ? ಇವತ್ತು ಚುನಾವಣೆ ನಡೀತಾ ಇದೆ, ರಾಜ್ಯದ ಜನ ಎಲ್ಲವನ್ನ ಗಮನಿಸಿದ್ದಾರೆ. ಕರ್ನಾಟಕದ ಜನ ವಿದ್ಯಾವಂತ ಬುದ್ಧಿವಂತ ಜನ, ಇವತ್ತು ಕೈಯಲ್ಲಿರುವಂಥ ಮೊಬೈಲು ಅಥವಾ ಇಂಟರ್ನೆಟ್ ಮೂಲಕ ಯಾರು ಏನು ಮಾತಾಡ್ತಾರೆ ಅನ್ನುವಂಥದ್ದು ಕ್ಷಣದಲ್ಲಿ ಎಲ್ಲರ ಜನರ ಕೈಗೆ ಹೋಗುತ್ತೆ, ಅವರ ಕಣ್ಣಿಗೆ ಸಿಗುತ್ತೆ. ಅದಕ್ಕಾಗಿ ಇವತ್ತು ರಾಜ್ಯದ ಜನ ಅವರಿಗೆ ಪಾಠವನ್ನು ಕಲಿಸ್ತಾರೆ. ರಾಜ್ಯದ ಜನ ಕಾಂಗ್ರೆಸ್ಗೆ ತಕ್ಕ ಉತ್ತರವನ್ನು ಕೊಡ್ತಾರೆ. ಬೇರೆ ರಾಜ್ಯದಲ್ಲಿ ಇವತ್ತು ಮಲ್ಲಿಕಾರ್ಜುನ ಖರ್ಗೆ ಅವರು ಗುಜರಾತಿಗೆ ಹೋಗಿ 100 ತಲೆಗಳ ರಾವಣ ಅಂತ ಹೇಳಿದರು. ಗುಜರಾತಲ್ಲಿ ಏನಾಯಿತು? ಕಾಂಗ್ರೆಸ್ಸಿನ ಅಡ್ರೆಸ್ ಇಲ್ಲ. ಅದೇ ಪರಿಸ್ಥಿತಿ ಕರ್ನಾಟಕದಲ್ಲೂ ಕಾಂಗ್ರೆಸ್ಗೆ ಬರೋದಿದೆ. ಅವರ ಮಾತುಗಳನ್ನು ನಾವು ಕೇಳಿಸ್ಕೊಂಡಿದ್ದೀವಿ. ನೀವು ಡೈರೆಕ್ಟಾಗಿ ಲೈವ್ ಮಾಡಿದ್ದೀರಿ. ಪ್ರಧಾನಿ ಬಗ್ಗೆ ಅವರು ಮಾತಾಡಿದ್ದಾರೆ ಮತ್ತು ಪ್ರಧಾನಿಯ ಅವರು ವಿಷಯ ಇದ್ದಂತೆ
ಅದನ್ನ ನೆಕ್ಕಕ್ಕೆ ಹೋದ್ರೆ ಸತ್ತೋಗ್ತೀರಾ ಅನ್ನುವಂತ ಮಾತನ್ನ ನೇರವಾಗಿ ಹೇಳಿದರೆ ನೀವೇ ಲೈವ್ ಅಲ್ಲಿ ತೋರಿಸಿದಿರಿ।